ಇವತ್ತಿನ ವಿಡಿಯೋದಲ್ಲಿ ನಾನು ಅಮ್ಟೆಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಊಟಕ್ಕೆ ಇದು ತುಂಬಾನೇ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ಅಷ್ಟೇ ಸ್ವಲ್ಪ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು 10-12 ಅಮ್ಟೆಕಾಯಿನ ಚೆನ್ನಾಗಿ ತೊಳೆದು ಬಿಟ್ಟಿಟ್ಕೊಂಡಿದ್ದೀನಿ. ಇದನ್ನ ಒಂದು 4-5 ಗಂಟೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಚೆನ್ನಾಗಿ ಒಣಗಿದ ಮೇಲೆ ಇದನ್ನ ಈ ತರ ಜಜ್ಜಿಕೊಳ್ಬೇಕು. ಸಿಪ್ಪೆ ತೆಗಿಲಿಕ್ಕೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಜಜ್ಜಿಕೊಳ್ಬೇಕಾಗತ್ತೆ ನೋಡಿ. ಈ ತರ ಈಗ ನಾನು ತಗೊಂಡಿರೋ ಎಲ್ಲ ಅಮ್ಟೆಕಾಯಿಗಳನ್ನೂ ಜಜ್ಜಿಟ್ಕೊಂಡಿದ್ದೀನಿ. ಈಗ ಇದ್ರ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ, ಹಾಗೆ ಗೊರಟನ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ತರ ಉಪ್ಪಿನಕಾಯಿಗೆ ನಾವು ಎಲ್ಲ ಗೊರಟನ ಹಾಕ್ಕೊಳ್ಬೇಕಂತಿಲ್ಲ, ನಾನಿಲ್ಲಿ ಒಂದು 4-5 ಗೊರಟ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಎಲ್ಲ ಸಿಪ್ಪೆನೂ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನ ಕೈಯಿಂದನೇ ಚಿಕ್ಕ ಚಿಕ್ಕ ತುಂಡ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಾಕುವಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು, ತೀರಾ ಚಿಕ್ಕದಾಗಿ ಮಾಡ್ಕೊಳ್ಬೇಕಂತೇನಿಲ್ಲ, ಸ್ವಲ್ಪ ದೊಡ್ಡದಿದ್ರೆ ಚೆನ್ನಾಗಾಗತ್ತೆ ನೋಡಿ ಇಷ್ಟು. ಈಗ ಎಲ್ಲದ್ರದ್ದು ಸಿಪ್ಪೆ ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡಿಟ್ಕೊಂಡಿದ್ದೀನಿ. ಹಾಗೆ ನಾವು ಉಪ್ಪಿನಕಾಯಿ ಯೂಸ್ ಮಾಡೋಂಥ ಯಾವುದೇ ಪಾತ್ರೆ ಆಗಲಿ, ಸೌಟ್ ಆಗಲಿ, ಅಥವಾ ನಮ್ಮ ಕೈ ಆದರೂ ಕೂಡ ಸ್ವಲ್ಪ ಕೂಡ ಒದ್ದೆ ಇರಬಾರ್ದು, ಉಪ್ಪಿನಕಾಯಿ ಹಾಳಾಗಿಬಿಡತ್ತೆ. ಈಗ ಇದಕ್ಕೆ ಉಪ್ಪು ನೀರು ಮಾಡ್ಕೊಳ್ಳೋಣ. ನಾನೊಂದು ಪಾತ್ರೆ ಇಟ್ಕೊಂಡು ಇದರಲ್ಲಿ 1/2 ಲೀಟರ್ ನೀರು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಇದಕ್ಕೆ 1/4 ಕೆಜಿಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಆದಷ್ಟು ನೀವು ಈ ಉಪ್ಪು ನೀರು ಮಾಡ್ಕೊಳ್ಳೋದಕ್ಕೆ ಅಲ್ಯೂಮಿನಿಯಂ ಪಾತ್ರೆನೇ ಯೂಸ್ ಮಾಡಿ, ಯಾಕಂದರೆ ಉಪ್ಪು ನೀರು ಕುದಿಬೇಕಾದ್ರೆ ಸ್ಟೀಲ್ ಪಾತ್ರೆ ಆದರೆ ಪಾತ್ರೆ ಹಾಳಾಗಿಬಿಡತ್ತೆ. ಈಗ ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ. ಕೊನೆಯಲ್ಲಿ ಈ ಥರ ಸ್ವಲ್ಪ ಉಪ್ಪು ಉಳಿಯುತ್ತೆ, ಅದನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ. ಈಗ ನಾನು ಸ್ಟೌವ್ ಆಫ್ ಮಾಡ್ಕೊಂಬಿಟ್ಟು ಈ ನೀರನ್ನ ಅಮ್ಟೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಮಾತ್ರ ಹಾಕ್ಕೊಳ್ಳಿ, ಕೊನೆಗುಳ್ದಿರೋ ಉಪ್ಪನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ಕೊನೆಗೆ ಏನು ಉಪ್ಪು ಉಳಿದಿದೆ ಇದನ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ನೀವು ಯಾವುದಕ್ಕಾದರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು, ತುಂಬ ಒಳ್ಳೆಯದಿದು. ಸೊ ಈಗ ಅಮ್ಟೆಕಾಯಿನೆಲ್ಲ ನೀರಲ್ಲಿ ಚೆನ್ನಾಗಿ ಮುಳುಗಿಸ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಇದೆಲ್ಲೇ ಸಾಫ್ಟ್ ಆಗುತ್ತೆ, ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು 2 ಮುಷ್ಟಿಯಷ್ಟು ಒಣಮೆಣಸು ಹಾಕ್ಕೊಂಡಿದ್ದೀನಿ, ಒಂದು ಅಂದಾಜು 30-40 ಗ್ರಾಮ್ ಇರ್ಬೋದು. ಇದು ಎಣ್ಣೆ ಹಾಕ್ಕೊಳ್ಳೋದೇನು ಬೇಡ, ಹಾಗೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 3-4 ನಿಮಿಷ ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ. ಇದೀವಾಗ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಣಲಿಯಲ್ಲಿ ನಾನು 3 ಟೇಬಲ್ಸ್ಪೂನಷ್ಟು ಸಾಸಿವೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದನ್ನು ಕೂಡ ನಾನು ಮೆಣಸು ತೆಗೆದಿಟ್ಕೊಂಡಿರುವಂತಹ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಬಾಣಲಿಯಲ್ಲಿ 1 ಟೇಬಲ್ಸ್ಪೂನ್ ಮೆಂತೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಂತೆ ಚೆನ್ನಾಗಿ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಈ ಥರ. ಈಗ ಇದನ್ನು ಕೂಡ ಅದೇ ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ನಾನು ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ಇಲ್ಲಿದೆ, ಇದು ಪೂರ್ತಿ ತಣ್ಣಗಾಗಬೇಕು. ಅಷ್ಟರಲ್ಲಿ ಈ ಅಮ್ಟೆಕಾಯಿ ಏನು ಬಿಸಿನೀರಲ್ಲಿ ಹಾಕಿಟ್ಟಿದ್ವಿ ಇದೀವಾಗ ಸಾಫ್ಟ್ ಆಗಿದೆ ನೋಡಿ. ಈಗ ಇದನ್ನು ನೀರಿಂದ ತೆಕ್ಕೊಂಡ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ನೀರೇನು ಉಳಿದಿದೆಲ್ಲ ಇದು ನಾವು ಫರ್ದರ್ ಉಪ್ಪಿನಕಾಯಿಗೆ ಯೂಸ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆಲ್ಲ ಇದೇ ನೀರನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ತುಂಡು ಹಿಂಗನ್ನು ನಾನು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಗಟ್ಟಿ ಹಿಂಗೆ ಯೂಸ್ ಮಾಡ್ತಾ ಇದ್ದೀನಿ, ನೀವು ಬೇಕಿದ್ರೆ ಪೌಡರ್ ಹಿಂಗ್ನ ಡೈರೆಕ್ಟಾಗಿ ಮಿಕ್ಸಿಲೇ ಹಾಕ್ಕೊಳ್ಬೋದು. ಇದಕ್ಕೆ ನೀರನ್ನ ಕೂಡ ನಾನು ಉಪ್ಪು ನೀರು ಏನು ಇಟ್ಕೊಂಡಿದ್ವಲ್ಲ ಅದೇ ನೀರನ್ನ ಹಾಕ್ಕೊಳ್ಬೇಕು, ಬೇರೆ ನೀರನ್ನ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಉಪ್ಪು ನೀರನ್ನೇ ಯೂಸ್ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಂಡಿರೋಂಥ ಐಟಮ್ಸ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/2 ಚಮಚ ಅರಿಶಿನ ಪುಡಿ ಮತ್ತು ಹಿಂಗ ಪೇಸ್ಟ್ ಏನು ನೀರು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಉಳಿದಿರೋಂತಹ ಉಪ್ಪು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ಸ್ಮೂತಾಗಿ ಗ್ರೈಂಡ್ ಆಗಬೇಕು ನೋಡಿ ಈ ಥರ. ಈಗ ಗ್ರೈಂಡ್ ಆಗಿರುವಂತಹ ಪೇಸ್ಟ್ನ ನಾವು ತೆಗೆದಿಟ್ಕೊಳ್ಳೋಂತಹ ಅಮ್ಟೆಕಾಯಿಗೆ ಹಾಕ್ಕೊಳ್ಳೋಣ. ಹಾಗೆ ಮಿಕ್ಸಿಗೆ ಸ್ವಲ್ಪ ಉಪ್ಪು ನೀರನ್ನ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಕನ್ಸಿಸ್ಟೆನ್ಸಿ ಈಗ ಸರಿ ಇದೆ, ನಿಮಗೆ ಇನ್ನೊಂದು ಸ್ವಲ್ಪ ತೆಳು ಬೇಕು ಖಾರ ಅನ್ನೋದಾದರೆ ಅದೇ ಉಪ್ಪು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ನಾನು ಒಂದು 8 ಕಂಟೈನರಲ್ಲಿ ಹಾಕಿ ಒಂದು 4-5 ದಿನ ಮುಚ್ಚಿಟ್ಬಿಡೋಣ. ಒಂಚೂರು ಗಾಳಿ ಆಡಬಾರ್ದು, ಗಟ್ಟಿಯಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ. ನಂತರ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದೊಂದು 2 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ತುಂಬ ಟೈಮ್ ಇಟ್ಟರೆ ಅಮ್ಟೆಕಾಯಿ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಸೊ 2 ತಿಂಗಳವರೆಗೂ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.